ಮರಾಠಿಗರಿಗೆ 2A ಮೀಸಲಾತಿ ನಿಗದಿ ಮಾಡಬೇಕು ಎಂದು ಕ್ಷತ್ರಿಯ ಮರಾಠ ಮೀಸಲಾತಿ ಅಭಿಯಾನದ ಅಧ್ಯಕ್ಷ ಪಿ ವಿಜೇಂದ್ರ ಜಾಧವ್ ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು ಬೆಳಗಾವಿ ವಿವಾದವನ್ನು ಮಹಾರಾಷ್ಟ್ರ ತನ್ನ ಅಸ್ತಿತ್ವಕ್ಕಾಗಿ ಪದೇ ಪದೇ ಕೆದಕುತ್ತಿದೆ. ಬೆಳಗಾವಿ ಎಂದಿದ್ದರೂ ಕರ್ನಾಟಕದ ಸ್ವತ್ತು, ಇದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದರು. ಮರಾಠ ಪ್ರಾಧಿಕಾರಕ್ಕೆ ಕೆಲವರು ವಿರೋಧ ವ್ಯಕ್ತಪಡಿಸುತ್ತಿರುವುದು ಸರಿಯಲ್ಲ. ಪ್ರಾಧಿಕಾರದ ರಚನೆಗೆ ಒಪ್ಪಿಗೆ ನೀಡಿರುವಂತಹ ಮುಖ್ಯಮಂತ್ರಿಗಳ ತೀರ್ಮಾನ ಸ್ವಾಗತಾರ್ಹ ಎಂದ ಅವರು, ಕರ್ನಾಟಕದಲ್ಲಿ ವಾಸಿಸುತ್ತಿರುವ ಮರಾಠಿಗರು ಕನ್ನಡಿಗರೇ, ಯಾವುದೇ ಕಾರಣಕ್ಕೂ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಮಣಿದು ಇದನ್ನ ರದ್ದುಗೊಳಿಸಬಾರದು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಚಂದ್ರುರಾವ್ ಗಾರ್ಗೆ, ಮೆಸ್ಕಾಂ ನಿರ್ದೇಶಕ ಭವಾನಿ ರಾವ್, ದಿನೇಶ್ ಚೌಹಾಣ್, ಚೂಡಾಮಣಿ ಪವಾರ್ ಇನ್ನಿತರರಿದ್ದರು. ಸುಪ್ರೀಂ ಕೋರ್ಟ್ ನಲ್ಲಿ ಏನು ಇವತ್ತು ಪತ್ರಿಕಾಗೋಷ್ಠಿಯನ್ನ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರರಾವ್ ಜಾಧವ್ ಅವರು ಇವತ್ತು ಕರೆದಿದ್ವಿ ಪತ್ರಿಕಾಗೋಷ್ಠಿಯಲ್ಲಿ. ಏನು ನಮ್ಮ ಮರಾಠ ಸಮಾಜವನ್ನು ಈಗಾಗಲೇ ಏನು ಹಿಂದುಳಿದ ಆಯೋಗಗಳಿಂದ ಶಿಫಾರಸು ಆಗಿರೋಂಥದ್ದು ನಮ್ಮ ಮರಾಠ ಸಮಾಜವನ್ನು 2A ಸೇರಿಸಬೇಕು ಕರ್ನಾಟಕ ರಾಜ್ಯದಲ್ಲಿ ಅಂಥೇಳಿ ಏನು ನಮ್ಮ ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ. ಆ ವಿಷಯವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಹಾಗೆ ಮುಖ್ಯಮಂತ್ರಿಗಳು ಈಗಾಗಲೇ ನಮ್ಮ ಸಮಾಜವನ್ನು ಅಭಿವೃದ್ಧಿ ನಿಗಮವನ್ನು ಮಾಡಿದ್ದಾರೆ, ಅವ್ರಿಗೊಂದು ಅಭಿನಂದನೆಗಳು ಹೇಳ್ತಾ, ಏನೀಗಾಗಲೇ MUSನವರು ಮತ್ತು ಏನು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳಿಕೆಯನ್ನು ಬೆಳಗಾಮನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದು ನಾವು ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಮರಾಠಿಗರು ನಾವು ಇವತ್ತು ವಿರೋಧ ಮಾಡ್ತಾ ಇದ್ದೇವೆ. ಯಾವತ್ತೂ ಬೆಳಗಾಮು ನಮ್ಮ ಕರ್ನಾಟಕದ ಅವಿಭಾಜ್ಯ ಅಂಗ, ಅದನ್ನು ಯಾವ ಕಾರಣದಿಂದನೂ ಸಹ ತಪ್ಪಿಸ್ಲಿಕ್ಕಾಗಲ್ಲ. ಹಿಂದೆ ಮಹಾಜನ್ ವರದಿಯಲ್ಲೂ ಸಹ ಹಿಂದೆ ನಮ್ಮ ಮರಾಠ ಇದು ಬೆಳಗಾಮನ್ನು ನಮ್ಮ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳಾಗಿದೆ. ಎಲ್ಲ ರಾಜ್ಯದ ಎಲ್ಲ ಮಹಾರಾಷ್ಟ್ರಗಳು ಸಹ ಒಪ್ಪಿದ್ದಾವೆ. ಆದರೆ ಈಗ ಪದೇ ಪದೇ ರಾಜಕೀಯ ಉದ್ದೇಶದಿಂದ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಈ ಪದೇ ಪದೇ ಈ ಖ್ಯಾತಿಯನ್ನು ತೆಗಿತಾ ಇದ್ದಾರೆ. ಇದು ನಾವು ಬಲಾಢ್ಯವಾಗಿ ವಿರೋಧಿಸುತ್ತೇವೆ. ಹಾಗೆ ಮುಂದಿನ ದಿನಗಳಲ್ಲಿ ಈಗಾಗಲೇ ನಾವೆಲ್ಲ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯಲ್ಲೂ ಸಹ ನಾವು ವಿಚಾರಗಳನ್ನು ಮಾಡ್ತಾ ಇದ್ದೇವೆ. ಮುಂದೊಂದು ದಿವಸ ನಾವು ರಾಜ್ಯಾದ್ಯಂತ ಮರಾಠಿಗರೇನಿದ್ದೇವೆ, ಇವತ್ತು ಮುಂದೆ ಬೆಳಗಾಮಲ್ಲಿ ನಾವು ಉಗ್ರ ಹೋರಾಟಗಳನ್ನು ಮಾಡ್ತೇವೆ ಮಹಾರಾಷ್ಟ್ರ ವಿರುದ್ಧವಾಗಿ. ಯಾವತ್ತು ನಮ್ಮ ಕರ್ನಾಟಕದ ಅವಿಭಾಜ್ಯ ಅಂಗ ಬೆಳಗಾಮನ್ನು ಇಷ್ಟು ಅಭಿವೃದ್ಧಿ ನಾವು ಪಡಿಸಿದ್ದೇವೆ. ಪ್ರತಿ ವರ್ಷದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಸಹ ಅಧಿಕಾರದಲ್ಲಿ ಬಂದಾಗಲೂ ಸಹ ಬೆಳಗಾಮನ್ನು ನಾವು ಉಚ್ಚ ಸ್ಥಾನಕ್ಕೆ ತೊಗೊಂಡು ಹೋಗಿದ್ದೇವೆ. ಅಂದರೆ ಎಲ್ಲ ಮೂಲ ಸೌಕರ್ಯಗಳನ್ನು ಕೊಟ್ಟಿದ್ದೇವೆ. ಇವತ್ತೆಲ್ಲ ಬೆಳೆದಂಥ ಬೆಳಗಾಮನ್ನು ಇವತ್ತು ನಮ್ಮ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಹೇಳ್ತಾರೆ. ಇವತ್ತು ನಾಚಿಕೆ ಆಗಬೇಕು ಅವರಿಗೆಲ್ಲರಿಗೂ ಸಹ ಇಷ್ಟು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಬೇರೆ ಜಿಲ್ಲೆಗಳು ಮಹಾರಾಷ್ಟ್ರದಲ್ಲಿ ಅಧೋಗತಿಗೆ ಹೋಗಿದ್ದಾವೆ, ಆ ಜಿಲ್ಲೆಗಳನ್ನು ಅಭಿವೃದ್ಧಿ ಮಾಡಲಿ ಅವರು. ಏನು ಕರ್ನಾಟಕದ ಏನು ಒಂದು ಅಭಿವೃದ್ಧಿ ಪಡೆದಂಥ ಬೆಳಗಾಮನ್ನು ಇವತ್ತು ಕೇಳ್ತಾ ಇದ್ದಾರೆ ಅಂದರೆ ನಾಚಿಕೆ ಆಗಬೇಕು. ಇದನ್ನು ಬಲಾಢ್ಯವಾಗಿ ನಾವು ಕರ್ನಾಟಕ ಮರಾಠ ಸಮಾಜದವರು ನಾವೆಲ್ಲರೂ ಸಹ ಬಲಾಢ್ಯವಾಗಿ ವಿರೋಧಿಸ್ತಾ ಇದ್ದೇವೆ ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೇನೆ.